ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ಒಂದು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ. ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆಯೋ ಅಥವಾ ಆ ಇಂಟೆಲಿಜೆನ್ಸ್ ಸತ್ತು ಹೋಗಿದೆಯೋ? ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉಡುಪಿ, ಬೆಳಗಾವಿ, ಚನ್ನಗಿರಿಯಲ್ಲಿ ಅನೇಕ ಘಟನೆಗಳು ನಡೆದಿವೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದ್ರೆ ರಾಜ್ಯದ ಆರ್ಥಿಕತೆ ಕುಸಿಯತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಧಿಕಾರಿಗಳಿಗೆ ಯಾರೂ ಕೂಡ ಗೌರವ ಕೊಡುವಂತಹ ವಾತಾವರಣ ರಾಜ್ಯದಲ್ಲಿ ಇಲ್ಲ ಅಂತ HD ಕುಮಾರಸ್ವಾಮಿಯವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ, ಸರ್ಕಾರ ಆ ರೀತಿ ಇದೆ ಅಂತ HD ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಎಲ್ಲರೂ ವರ್ಗಾವಣೆ ದಂಧೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಈ ರೀತಿಯಾದಾಗ ಕಾನೂನು ಸುವ್ಯವಸ್ಥೆ ಎಲ್ಲಿರುತ್ತೆ ಅಂತ ಪ್ರಹ್ಲಾದ್ ಜೋಶಿಯವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಕಳೆದ ಒಂದು ವರ್ಷದಿಂದ ನಾವು ಸರ್ಕಾರಕ್ಕೆ ಬಹಳ ಬಾರಿ ತಿಳಿ ಹೇಳಿದ್ರಿ, ಹೋರಾಟ ಮಾಡಿದ್ರಿ. ಇಷ್ಟೆಲ್ಲ ಕೂಡ ಸರ್ಕಾರ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನ ಕೈಚೆಲ್ಲಿ, ಈ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆಯೋ ಸತ್ತೋಗಿದೆಯೋ ಅನ್ನೋದು ಅರ್ಥ ಆಗೋ ರೀತಿ ನಡೀತಾ ಇದೆ. ಇವತ್ತು ಉಡುಪಿಯಲ್ಲಿ ಎರಡು ಮುಸ್ಲಿಂ ಗ್ಯಾಂಗ್ಗಳ ಮಧ್ಯೆ ಗ್ಯಾಂಗ್ ವಾರ್ ಆಗಿದೆ, ಮತ್ತೆ ಅದೇ TJ ಹಳ್ಳಿ KJ ಹಳ್ಳಿ ಘಟನೆಯನ್ನು ಮಾಡಿದ್ರು ಬೆಂಗಳೂರಲ್ಲಿ. ಅದರ ರಿಪೀಟೇಷನ್ಸ್ ಎಲ್ಲ ಈಗ ಕರ್ನಾಟಕದಾದ್ಯಂತ ನಡೀತಾ ಇದೆ. ಬೆಳಗಾವಿಯಲ್ಲೂ ಕೂಡ ಗಲಭೆ ಆಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಹಲವಾರು ಕಂಪನಿಗಳು ಇವತ್ತು ಚೆನ್ನೈಗೆ ಹೋಗ್ತಾ ಇದೆ. ಚೆನ್ನೈಗೆ ಕಂಪನಿಗಳು ಹೋಗ್ತಾ ಇದೆ, ಹೈದರಾಬಾದ್ಗೆ ಹೋಗ್ತಾ ಇದೆ. ಕೇರಳದವರಂತೂ ಅಫಿಷಿಯಲ್ ಲೆಟರ್ ಬರ್ದ್ಬಿಟ್ಟಿದ್ದಾರೆ, ನಿಮಗೆ ಬೆಂಗಳೂರು ಕರ್ನಾಟಕ ಸೇಫ್ ಅಲ್ಲ, ಇಲ್ಲಿ ನಾಂಡಾಡು ಸರಿ ಇಲ್ಲ, ಕುಡಿಯೋ ನೀರಿಲ್ಲ. ಇಲ್ಲಿ ಆಗಿತ್ತು, ಇಲ್ಲಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕಿದೆ. ITBT ನಗರ ಆಗಿದೆ, ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳು ಅವ್ರಿಗೆ ಬೇರೆ ಎಲ್ಲೇ ಜಾಗ ಬಾಂಬೆಯಲ್ಲಿ ಸಿಗದೆ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ಹೈದರಾಬಾದ್ ಬೆಂಗಳೂರನ್ನ ಆಯ್ಕೆ ಮಾಡ್ತಾ ಇದ್ರು. ಇವತ್ತು ಬ್ಯಾಡ್ ಬೆಂಗಳೂರು ಅಂತ ಆಗಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿ ಡ್ರೈವರ್ಗಳಿಗೆ ಕೊಡೋಕ್ಕೆ ಹಣ ಇಲ್ಲ, ಹಾಲಿನ ಸಬ್ಸಿಡಿ ಕೊಡೋಕ್ಕೆ ಹಣ ಇಲ್ಲ, ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಈ ಥರದ ಅವಾಂತರಗಳ ಸೃಷ್ಟಿಯಾಗಿದೆ. ಇದ್ರ ಮೇಲೆ ಈ ಥರ ಕಾನೂನು ಸುವ್ಯವಸ್ಥೆ ಕುಸಿದೋದ್ರೆ ಇಡೀ ಆರ್ಥಿಕ ಪರಿಸ್ಥಿತಿನೇ ಇನ್ನಾದರೂ ಸಿದ್ದರಾಮಯ್ಯವರೇ ನಿದ್ದೆಯನ್ನು ಬಿಟ್ಟು ಎಚ್ಚರಗೊಳ್ಳಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈ ಸರ್ಕಾರಕ್ಕೆ, ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ಈ ರಾಜ್ಯದಲ್ಲಿ, ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ, ಆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಆ ರೀತಿ ಮಾಡ್ಕೋತಾ ಇದ್ದೀರಿ. ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದೆ. ಈಗೇನಾಗಿದೆ, ಅವರಿಗೆ ಆದಾಯದ ಏಕೈಕ ಮೂಲ ಅಂದರೆ ಟ್ರಾನ್ಸ್ಫರ್. ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಒಂದು ರೀತಿಯಲ್ಲಿ ಯಾವುದು ಒಳ್ಳೊಳ್ಳೆ ರಿಸೋರ್ಸ್ಫುಲ್ ಸ್ಟೇಷನ್ ಇರ್ತದೆ ಅದನ್ನು ಆಪ್ಷನ್ ಮಾಡ್ತಾ ಇದ್ದ. ಅದರಲ್ಲಿ ಬಂದಂಥವರು ಅದನ್ನು ವಾಪಸ್ ಗಳಿಸಿಕೊಳ್ಳಿಕ್ಕೆ ಎಲ್ಲ ಕ್ರಿಮಿನಲ್ಸ್ ಗಳಿಗೆ ಮತ್ತು ಈ ರೀತಿಯಾದಂಥ ಎಂಟಿ ಸೋಷಿಯಲ್ ಆಕ್ಟಿವಿಟಿಗಳಿಗೆ ಆಕ್ಟಿವಿಸ್ಟ್ ಇದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ಅಭಿವೃದ್ಧಿ.